ಹಾಯ್ ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಟಿ ಆರ್ ಡಿ ಓ ಬ್ಲಾಗ್ಸ್. ನಮ್ಮ ಚಾನಲ್ನ ಫಸ್ಟ್ ಅನ್ಬಾಕ್ಸಿಂಗ್ ಅಂತ ಹೇಳ್ಬೋದು. ನಮ್ಮ ಚಾನಲ್ಗೆ ಒಂದು ಫಸ್ಟ್ ಅಪ್ಗ್ರೇಡ್, ಒಂದು ಮೈನರ್ ಅಪ್ಗ್ರೇಡ್, ಬಟ್ ಅದು ನಮಗೆ ತುಂಬಾ ದೊಡ್ಡದು. ಬಿಕಾಸ್ ನಾವು ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು. ನೀವು ನನ್ನ ಕಾಲರ್ ಅಲ್ಲಿ ನೋಡ್ತಿದ್ದೀರಾ ಅನ್ಕೊಂತೀನಿ. ನಾವು K9 ಮೈಕ್ ತಗೊಂಡಿದ್ವಿ, ನನ್ನ ಕೈಯಲ್ಲೂ ನೋಡ್ತಿದ್ದೀರಾ. K9 ಬ್ರ್ಯಾಂಡ್ ನಾನು ಏನಕ್ಕೆ ಚೂಸ್ ಮಾಡಿದ್ರೆ ಅಂದರೆ ಫಸ್ಟು ಬಜೆಟ್. ನಮ್ಮ ಚಾನಲಲ್ಲಿ ಏನು ದೊಡ್ಡ ಮನುಷ್ಯರಾಗಿಲ್ಲ, ಇಲ್ಲ ನಾವೇನು ಇನ್ಕಮ್ ಏನು ಜನರೇಟ್ ಆಗಲಿಲ್ಲ, ನಾವಿಬ್ರು ದುಡಿತಿದ್ದೀವಿ. ಸೊ ಆ ದುಡಿಮೆಯಲ್ಲಿ ಒಂದು ಬಜೆಟ್ ಫ್ರೆಂಡ್ಲಿ ಒಂದು ಮೈಕ್ ತೊಗೊಂಡಿದ್ವಿ. ಏನು ಒಳಗಡೆ ಮೈಕ್ ಇಲ್ಲ ಅನ್ಕೊಂಡ್ಬಿಟ್ಟು ನಾವಿಬ್ರು ಯೂಸ್ ಮಾಡ್ತಿದ್ವಿ ಈಗ. ಸೊ ಈ ಬಾಕ್ಸ್ ಕಂಟೆಂಟ್ ಸಿಂಪಲ್ಲು, ಇದು ಕಂಪ್ಲೀಟ್ ಆಗಿ ಇಲ್ಲಿ ಜಾಪನೀಸು ಚೈನೀಸ್ ಭಾಷೆಯಲ್ಲಿದೆ. ಇದ್ರ ಹಿಂದೆ ಬಂದು ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಇದೆ, ಲೈಕ್ 20 meters ವರೆಗೂ ರೇಂಜ್ ಇದೆ, ಪ್ರಿಸೈಸ್ ಆಡಿಯೋ ಮತ್ತೆ ವಾಯ್ಸ್ ಎಲ್ಲ ಆಲ್ಮೋಸ್ಟ್ ನಾಯ್ಸ್ ರೆಡ್ಯೂಸ್ ಮಾಡಿ ನಮಗೆ ಸರೌಂಡಿಂಗ್ ನಾಯ್ಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ ಅಂತ ಹೇಳುತ್ತೆ. ಆ್ಯಂಡ್ ಇಟ್ ಈಸ್ ಪ್ಲಗ್ ಅಂಡ್ ಪ್ಲೇ ಥರ, ಜಸ್ಟ್ ನಮ್ಮ ಫೋನಲ್ಲಿ ಕನೆಕ್ಟ್ ಮಾಡಿ ಎರಡು ಫಿಸಿಕಲ್ ಬಟನ್ ಇರುತ್ತೆ, ಎರಡು ಮೈಕಲ್ಲು. ರಿಸೀವರಲ್ಲೂ ರಿಸೀವರಲ್ಲಿ ಬಟನ್ ಇರಲ್ಲ, ರಿಸೀವರಲ್ಲಿ ಒಂದು ಜಸ್ಟ್ ಒಂದು ರೆಡ್ ಲೈಟ್ ಇಂಡಿಕೇಶನ್ ಇರುತ್ತೆ, ಎರಡು ಮೈಕಲ್ಲು ಒಂದು ಫಿಸಿಕಲ್ ಬಟನ್ ಇರುತ್ತೆ, ಅದನ್ನು ಲಾಂಗ್ ಪ್ರೆಸ್ ಗ್ರೀನ್ ಲೈಟ್ ಹುರುತ್ತೆ ಅಂದರೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ಆ ವಾಯ್ಸ್ ಕ್ಲಾರಿಟಿ ಎಲ್ಲ ನಾವು ಹೊರಗಡೆ ಒಂದು ಶೂಟ್ ಮಾಡಿದ್ದೀವಿ, ಅದನ್ನು ನೋಡ್ಕೊಂಬನ್ನಿ. ಏನಪ್ಪ ಮೈಕ್ ಟೆಸ್ಟಿಂಗ್ ಅಂತ ಹೇಳ್ಬಿಟ್ಟು ಇವ್ನು ಯಾರೋ ಬಾಕ್ಸ್ ತೋರಿಸಿದ್ದಾರೆ ಅನ್ಕೊಬೇಡಿ. ಈ ಬಾಕ್ಸಲ್ಲೇ ನಾವು ಆ ಪ್ರಾಡಕ್ಟ್ನ ಆರ್ಡರ್ ಮಾಡಿದ್ದು. ನಾವು ಆನ್ಲೈನಲ್ಲಿ ಇದನ್ನು ತೆಗೆದಿದ್ವಿ. ಆ ಟೆಸ್ಟಿಂಗಿಗೆ ಮುಂಚೆ ನೀವು ಅನ್ಬಾಕ್ಸಿಂಗ್ ನೋಡ್ತಿದ್ರೆ ಹೇಗೆ, ಸೊ ಅದಕ್ಕೆ ಅನ್ಬಾಕ್ಸಿಂಗ್ ವೀಡಿಯೋನ ಒಂದು ಕ್ವಿಕ್ ಅನ್ಬಾಕ್ಸಿಂಗ್ ನೋಡ್ಕೊಂಬಿಡಿ. ಸೊ ನಮಗೆ ಬಾಕ್ಸ್ ಬಂದು ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದ್ವಿ, ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ. ಸೊ ಬೇಸ್ಡ್ ಆನ್ ದ ರಿವ್ಯೂಸ್, ಆಮೇಲೆ ಪ್ರೈಸ್ ಮತ್ತು ಮಲ್ಟಿಪಲ್ ಬ್ರ್ಯಾಂಡ್ಸ್ ಇದನ್ನು ಸೇಲ್ ಮಾಡುತ್ತೆ, ಅದ್ರ ಪ್ರಕಾರ ನೀವು ಈ ಪ್ರಾಡಕ್ಟ್ನ ತೊಗೊಬೋದು. ಸೊ ಇನ್ ಕೇಸ್ ನೀವು ಈ ಪ್ರಾಡಕ್ಟ್ ಬೈ ಮಾಡಬೇಕು ಅಂತ ಏನಾದರೂ ಇದ್ದರೆ ಇದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಸೊ ನೀವು ಅದರ ರಿವ್ಯೂಸ್ ನೋಡಿಕೊಂಡು ಡಿಫ್ರೆಂಟ್ ಬ್ರ್ಯಾಂಡ್ಸನ್ನು ಸೇಲ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಸೊ ಹಂಗೆ ನೀವು ನೋಡಿ ತೊಗೊಬೋದು, ನಿಮಗೆ ಯಾವುದು ಪ್ರೈಸ್ ಕಂಫರ್ಟಬಲ್ ಆಗಿರುತ್ತೆ ಹಾಗೆ. ಸೊ ಈ ಬಾಕ್ಸ್ ಕಂಟೆಂಟ್ ಅಂತ ಹೇಳಿದ್ರೆ ನಮಗೆ ಬಾಕ್ಸ್ ಕಂಟೆಂಟ್ ಬಂದು ಅದೇ ಎರಡು ಮೈಕು, ಒಂದು ರಿಸೀವರು ಮತ್ತು ಲೈಟ್ನಿಂಗ್ ಪೋರ್ಟ್ ಕನೆಕ್ಟರ್ ಇತ್ತು. ಕೆಲವೊಂದು ಬ್ರ್ಯಾಂಡ್ ಪ್ರಾಡಕ್ಟ್ಸಲ್ಲಿ ಲೈಕ್ ಲೈಟ್ನಿಂಗ್ ಪೋರ್ಟ್ ಕನೆಕ್ಟರ್ ಕೊಡೋಲ್ಲ, ಇದರಲ್ಲಿ ಕೊಟ್ಟಿದ್ರು, ಅದಕ್ಕೆ ಮೇನ್ ರೀಸನ್ ನಾವೇನಾದರೂ ಚೂಸ್ ಮಾಡಿದ್ದು. ಅದ್ರ ಜೊತೆಗೆ ಚಾರ್ಜಿಂಗ್ ಕೇಬಲ್, USB to Type-A ಚಾರ್ಜಿಂಗ್ ಕೇಬಲ್, ಸಾರಿ Type-C ಕೊಟ್ಟಿದ್ರು ಆ್ಯಕ್ಚುಲಾಗಿ, ಅದು ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು. ಸೊ ಬಾಕ್ಸ್ ಕಂಟೆಂಟ್ ಅಷ್ಟೇ, ಈ ಕ್ವಿಕ್ಕಾದ ಅನ್ಬಾಕ್ಸಿಂಗ್ ನೋಡಿರ್ತೀರ ಅನ್ಕೊತೀನಿ. ಈಗ ಮೈಕ್ ಟೆಸ್ಟಿಂಗ್ ನೋಡ್ಕೊಳ್ಳಿ. ಹಾಯ್ ಗಾಯ್ಸ್, ಇದು ಬಂದು K9 ಡ್ಯುವೆಲ್ ಮೈಕ್ನ ಆಡಿಯೋ ಮತ್ತು ರೇಂಜ್ ಟೆಸ್ಟ್ ಮಾಡ್ತಿದ್ದೀವಿ. ಒಂದು ಓಪನ್ ಏರಿಯಲ್ಲಿ ಟೆಸ್ಟ್ ಮಾಡ್ತಿದ್ದೀವಿ. ಇವಾಗ ಆಲ್ಮೋಸ್ಟ್ ಮೇ ಬಿ ಒಂದು 5 meters ದೂರದಲ್ಲಿದ್ದೀನಿ. ಈ ಮೈಕ್ ಸ್ಪೆಷಾಲಿಟಿ ಏನಂದರೆ ಆಲ್ಮೋಸ್ಟ್ ಒಂದು 20 meters ವರೆಗೂ ವಾಯ್ಸ್ ಕ್ಲಾರಿಟಿ ಇರುತ್ತೆ ಮತ್ತು ರೇಂಜ್ ಇರುತ್ತೆ ಅಂಥೇಳಿ ಆ ಬಾಕ್ಸಲ್ಲಿ ಮೆನ್ಷನ್ ಮಾಡಿದರು. ಸೊ ಅದನ್ನು ಟೆಸ್ಟ್ ಮಾಡ್ತಿದ್ದೀವಿ. ನಾನೊಂದು ಹಂಗೆಯೇ ಸ್ವಲ್ಪ ದೂರ ಹೋಗ್ತೀನಿ, ನನ್ನ ಫ್ರೇಮಲ್ಲಿ ಚಿಕ್ಕದಾಗ್ಬೋದು, ಬಟ್ ನನ್ನ ವಾಯ್ಸ್ ಹೇಗಿದೆ ಅಂತೇಳಿ ನೋಡಿ. ಸೊ ಗಾಯ್ಸ್, ಇಪ್ಪೋ ನೀವು ಏನಪ್ಪ ಅಂದ್ರೆ ಇಂದ ವಾಯ್ಸ್ ಎಲ್ಲ ವೇರಿ ಆದ ಅದ ಪತ್ತಿ ಈಗ ನನ್ನ ವಾಯ್ಸ್ ಎಷ್ಟು ಕ್ಲಾರಿಟಿ ಮೆನ್ಷನ್ ಪಡೆದ ಅವ್ನ್ದು ವಾಯ್ಸ್ ಕ್ಲಿಯರ್ ಆಗಿ ಕೇಕದಾನ. ಈಗ ನನ್ನ ವಾಯ್ಸ್ ಎಷ್ಟು ಕ್ಲಾರಿಟಿ ಆಗಿದೆ ಚೆಕ್ ಮಾಡಿ ನೋಡ್ಕೊಳ್ಳಿ. ನಾನು ಇನ್ನ ಇದೆ ಹಾಗೆ ಹೋಗ್ತಾನೆ ಇದ್ದೀನಿ, ಕನೆಕ್ಷನ್ ಇನ್ನ ಇದೆ, ಬಿಕಾಸ್ ಅದು ಗ್ರೀನ್ ಲೈಟ್ ಉರಿಯೋವರೆಗೂ ಕನೆಕ್ಟ್ ಇರುತ್ತೆ. ಅದು ಯಾವ ಗ್ರೀನ್ ಕನೆಕ್ಟ್ ಆಗಿದೆ ಮೈಕ್ ಮಾಡೋಣ ಬನ್ನಿ. ಸೊ ಗಾಯ್ಸ್, ಅವ್ರ ಮೈಕ್ ಚೆಕ್ ಪಣ್ಣಿಟ್ಟು ಇನ್ನೊಂದು ಮೈಕ್ ಕೂಡ ವಾಯ್ಸ್ ಕ್ಲಾರಿಟಿ ಚೆಕ್ ಪಣ್ಣ. ಸೊ ಅದಕ್ಕೂ ವಾಯ್ಸ್ ವೇರಿಯಾನ ನೀವು ಸೊಲ್ಲುವ. ಸೊ ಡ್ಯುವೆಲ್ ಮೈಕಲ್ಲಿ ಫಸ್ಟ್ ಮೈಕ್ ಚೆಕ್ ಮಾಡಾಯಿತು. ಆ ಫಸ್ಟ್ ಮೈಕಲ್ಲಿ ನಾವು ಒಂದು ಚೆಕ್ ಸಣ್ಣ ಪ್ರಾಬ್ಲಮ್ ಮಾಡಿದ್ದೇನೆಂದರೆ 20 meters ಜಾಸ್ತಿ ಹೋಗ್ಬಿಟ್ಟಿದ್ವಿ. ಸೊ ಅದು ನಮಗೆ ಲಾಸ್ಟಲ್ಲಿ ನೀವು ನೋಡಿರ್ಬೋದು ಅನ್ಕೊತೀನಿ, ಒಂಥರ ಡಿಸ್ಟರ್ಬೆನ್ಸ್ ಆಯಿತು ವಾಯ್ಸು. ಮತ್ತು ನಾಯ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಈ ಸ್ಪಾಂಡ್ಸ್ ಕೊಟ್ಟಿದ್ದಾರೆ, ಅದು ತುಂಬಾ ಚೆನ್ನಾಗಿದೆ ನೋಡೋಕ್ಕೆ, ಚೆನ್ನಾಗಿದೆ, ಒಂದು ಪ್ರೊಫೆಷ್ನಲ್ ಆಗಿದೆ. ಸೊ ನಾನು ಇದರಲ್ಲೂ ಚೆಕ್ ಮಾಡ್ತೀನಿ ರೇಂಜು, ನೀವು ನೋಡ್ತಾ ಇರ್ಬೋದು. ಹಾಗೆ ಹಿಂದೆ ಹೋಗ್ತೀನಿ, ಮೇ ಬಿ ಒಂದು 15 meters ವರೆಗೂ ಹೋಗ್ತೀನಿ, ಅದರಿಂದ ಜಾಸ್ತಿ ಹೋದರೆ ನಿಮಗೆ ವಾಯ್ಸ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಸೊ ನಾನು ಫ್ರೇಮಲ್ಲಿ ತುಂಬ ಚಿಕ್ಕದಾಗ ಕಾಣಿಸ್ತೀನಿ ಅನ್ಕೊತೀನಿ. ಸೊ ಗಾಯ್ಸ್, ಇದೆಲ್ಲ ಕೂಡ ಏನೋ ವಾಯ್ಸ್ ಬ್ರೇಕ್ ಆಗ್ಚಿನಾಕ ನೀವು ಕೀಲ ಕಮೆಂಟ್ಲ ಮೆನ್ಷನ್ ಪಣ್ಣಿ. ಇದೋಡ ರೇಂಜ್ ಕೊಂಚ ಓಕೆವಾ ಇರ್ಕೊಂತ ನೆನ್ಕಿರಿ ಅನ್ನೋ 20 meters ವರೆಗೆ ಫೋನು. ಈ ವಾಯ್ಸ್ ತುಂಬಾ ಕ್ಲಾರಿಟಿ ಆಗಿತ್ತು, ಬಟ್ ಇದು ನಾವು ಎಲ್ಲೂ ಅಷ್ಟು ರೇಂಜಲ್ಲಿ ನಿಂತ್ಕೊಂಡು ಯಾರೂ ರೆಕಾರ್ಡ್ ಮಾಡಲ್ಲ. ಆಲ್ಮೋಸ್ಟ್ ಎಲ್ಲ ಒಂದು 10-5 meters, 6 meters ಒಳಗಡೆ ನಿಂತ್ಕೊಂಡು ರೆಕಾರ್ಡ್ ಮಾಡ್ತೀವಿ. ಜಸ್ಟ್ ಆ ರೇಂಜ್ ಟೆಸ್ಟ್ ಮಾಡೋಕೆ ಮಾತ್ರ ಈ ವಿಡಿಯೋ ರೆಕಾರ್ಡ್ ಮಾಡಿದ್ದೀವಿ. ಸೊ ನೀವು ಆ ವಿಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಆ ಕ್ಲಾರಿಟಿ ನೀವು ನೋಡ್ಕೊಂಬಂದಿರ್ಬೋದು, ಆ ರೇಂಜು ಸಹ ನಾವು ಟೆಸ್ಟ್ ಮಾಡಿದ್ವಿ ಆ ವಿಡಿಯೋಲ್ಲಿ ನೀವು ನೋಡಿರ್ಬೋದು. ಅದು ಬಂದು ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿತ್ತು. ಓನ್ಲಿ ರೀಸನ್, ನಾವು ಅದು ಈ ಕಾಲರಲ್ಲಿ ಹಾಕಿರ್ತೀವಲ್ಲ, ಸೊ ಇಲ್ಲಿ ಏನಾದರೂ ರಬ್ ಆಯ್ತಂದ್ರೆ ನಮಗೆ ಅದು ಆ ಡಿಸ್ಟರ್ಬೆನ್ಸ್ ಗೊತ್ತಾಗುತ್ತೆ, ಒಂಥರ ಸ್ಕ್ರಾಚ್ ಆಗೋ ಥರ ಡಿಸ್ಟರ್ಬೆನ್ಸು. ಮತ್ತು ಇದ್ರ ಮೇಲೆ ಈ ನಾಯ್ಸ್ ರಿಡಕ್ಷನ್ ಕೊಟ್ಟು, ಮೇ ಬಿ ಇವಾಗ ನಿಮಗೆ ಕಿವಿಯಲ್ಲಿ ಕೇಳಿಸ್ತಿರ್ಬೋದೇನೋ. ಸೊ ಈ ಸ್ಪಾಂಜನ್ನು ತುಂಬಾ ಹೆಲ್ಪ್ಫುಲ್ ಆಗಿದೆ ಸರೌಂಡಿಂಗ್ ನಾಯ್ಸ್ ಎಲ್ಲ ಕಟ್ ಮಾಡೋಕ್ಕೆ. ಇದು ಮೇ ಬಿ ಒಂದು 3 inches ಇದೆ. ಈ 3 inches ನಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ, ಬಿಕಾಸ್ ನಮ್ಮ ಚಾನಲಲ್ಲಿ ಆಲ್ಮೋಸ್ಟ್ ಎಲ್ಲ ವಾಯ್ಸ್ ರೆಕಾರ್ಡಿಂಗಲ್ಲೇ ಮಾಡ್ತಿದ್ದೀವಿ. 90% ಆಫ್ ದ ವೀಡಿಯೋ ವಾಯ್ಸ್ ರೆಕಾರ್ಡಿಂಗಲ್ಲೇ ಇರುತ್ತೆ.
ಇನ್ ಮುಂದೆ ವಾಯ್ಸ್ ರೆಕಾರ್ಡಿಂಗ್ ಇರಲ್ಲ ಅಂತ ಹೇಳಕ್ಕಾಗಲ್ಲ, ಮೇ ಬಿ ಒಂದಾದ್ರೂ ಒಂದಿಲ್ಲಾಂದ್ರೆ ಎರಡು ವಿಡಿಯೋ ವಾಯ್ಸ್ ರೆಕಾರ್ಡಿಂಗ್ ಇರುತ್ತೆ. ಮ್ಯಾಕ್ಸಿಮಮ್ ನಾವು ನಮ್ಮ ಮೈಕ್ ಲೈಕ್ ಲೈವ್ ಅಲ್ಲಿ ಮಾತಾಡಕ್ ಟ್ರೈ ಮಾಡ್ತೀವಿ, ಬಿಕಾಸ್ ಮೈಕ್ ತಗೊಂಡಿರೋ ರೀಸನೇ ನಮ್ಮ ಚಾನಲ್ಗೋಸ್ಕರ. ನಿನ್ನ ಇಂಪ್ರೆಷನ್ ಏನು ಈ ಮೈಕ್ ಬಗ್ಗೆ? ಎನ್ಕೋ ಕುರ್ಚಿ ಕಟ್ಟಪ್ಪ, இந்த பட்ஜெட்டுக்கு ஒரு நல்ல மைக் இது. டெக்னிக்கலாக கொஞ்சம் நாலேஜ் கம்மி, அதனால தான் நான் பேசல. கன்னடா இவ்வளோ புரியும்னு உங்களுக்கு நான் நினைக்கிறேன் கைஸ், ஏன்னா இவ்வளோ டெக்னிக்கலாக எனக்கு நான் இந்த பர்சன் இல்லை, பேசிக்காகவே நானும் ஒரு பெண்தானே மாதிரி. ஸோ திஸ் இஸ் இது இதே க்ரீன் லைட் இண்டிகேஷன் எனக்கு காணிச்சிருத்தே அனுக்கொந்தீனி. மற்ற ரிசீவர் நான் ரிமூவ் மாடிதே நான் வாய்ஸ் நீங்கள் கேள்ஸல்ல. ಸೋ ಅಷ್ಟೇ ನಮ್ಮ ಚಾನಲ್ನ ಇದು ಫಸ್ಟ್ ಅಪ್ಗ್ರೇಡ್, ಮೇ ಬಿ ದೊಡ್ಡ ಅಪ್ಗ್ರೇಡ್ ಆಗಲಿ ಅಂತೇಳಿ ದೇವ್ರನ್ನ ಬೇಡ್ಕೊತೀನಿ. ಅದಕ್ಕೆಲ್ಲ ನೀವು ತುಂಬಾ ಬೇಕು. ಸೊ ಮರೀದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ, ಬಿಕಾಸ್ ಇನ್ನೂ ನಾವು ಮುಂದೆ ಬೆಳಿಬೇಕು ಯೂಟ್ಯೂಬಲ್ಲಿ. ನಾವು ಏನಕ್ಕೆ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀವಿ ಅಂದರೆ, ನಾನು ಕೆಲಸ ಮಾಡೋದು ನೈಟ್ ಶಿಫ್ಟು, ಅವ್ರ ಡೇ ಶಿಫ್ಟು, ಸೊ ಇಬ್ಬರು ಪ್ರೊಫೆಷನು ಬೇರೆ ಬೇರೆ. ಸೊ ನಮಗೆ ಟೈಮ್ ಸಿಗ್ತಿರ್ಲಿಲ್ಲ, ವೀಕೆಂಡ್ಸಲ್ಲಿ ಕುತ್ಕೊಂಡು ರೆಕಾರ್ಡ್ ಮಾಡ್ತಿದ್ವಿ. ಸೊ ಮೈ ಅದಕ್ಕೆ ವೀಡಿಯೋಸ್ ಕೂಡ ಡಿಲೇ ಆಗ್ತಿತ್ತು. ಇನ್ನು ಮುಂದೆ ಮೇ ಬಿ ವೀಡಿಯೋಸ್ ಫ್ರೀಕ್ವೆಂಟಾಗಿ ಅಪ್ಡೇಟ್ ಆಗುತ್ತೆ ಅಂತ ಹೇಳ್ತಾ ನಾನು ವೀಡಿಯೋ ಇಲ್ಲಿಗೆ ಮುಗಿಸಿದ್ದೀನಿ. ಮರೀದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ಅದೊಂದು ನಮಗೆ ಒಂದು ಮೋಟಿವೇಶನ್ ಆಗುತ್ತೆ, ನೀವು ಮರೀದೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೊಂದು ಮೋಟಿವೇಶನ್. ಈ ಅದೇ ನಾನು ನೆಕ್ಸ್ಟ್ ವೀಡಿಯೋಲಿ ನಮಗೆ ಒಂದು ಅಪ್ಡೇಟ್ ಇದೆ, ನಮ್ಮದು ಚಾನಲ್ ಮಾನಿಟೈಸೇಷನ್ ಮಾಡಿದ್ರೆ ನಾವು ಏನು ಮಾಡ್ತೀವಿ ಅಂತೇಳಿ ಒಂದು ಅಪ್ಡೇಟ್ ಇದೆ. ಅದು ನಮ್ಮ ಎಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರನೇ ಮಾಡ್ತಿದ್ದೀನಿ, ಅದನ್ನು ನೀವು ನೆಕ್ಸ್ಟ್ ವೀಡಿಯೋಲಿ ನೋಡ್ತೀವ. ಅಂಟಿಲ್ ದೆನ್ ದಿಸ್ ಇಸ್ TRDO ವ್ಲಾಗ್ ಸೈನಿಂಗ್ ಆಫ್, ಬೈ ಬೈ, ಟೇಕ್ ಕೇರ್. ಈ ವಿಡಿಯೋ ಮುಗಿಯೋಕ್ಕೆ ಮುಂಚೆ ನನಗೆ ಒಂದೊಂದು ಸಣ್ಣ ಕನ್ಸರ್ನ್ ಇತ್ತು. ಪ್ಯಾಕಿಂಗ್ ಎಲ್ಲ ಸೂಪರ್ ಆಗಿದೆ, ಮತ್ತು ಬುಕ್ಲೆಟ್ಗೆ ಸಹ ಕೊಟ್ಟಿದ್ದಾರೆ, ಮತ್ತು ರಿಯಲ್ಮಿ ಮತ್ತು ಬೇರೆ ಬ್ರ್ಯಾಂಡ್ಸ್ಗೆಲ್ಲ ಒಂದು ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. OTG ಕೇಬಲ್ ಕನೆಕ್ಟ್ ಮಾಡಿ ನಿಮಗೆ ಸಪೋಸ್ ಏನಾದರೂ ಪ್ಲೇ ಆಗಲಿಲ್ಲ ಅಂದರೆ ನಮ್ಮ ಸ್ಕ್ರೀನಲ್ಲಿ ಒಂದು ಆಪ್ಷನ್ ಬರುತ್ತೆ ಮೇಲೆ, ನೋಟಿಫಿಕೇಷನ್ ಸೆಂಟರಲ್ಲಿ OTG ಕೇಬಲ್ ಅಂತೇಳಿ, ಅದನ್ನು ಎನೇಬಲ್ ಮಾಡಿದ್ರೆ. ಸೊ ಅಪಾರ್ಟ್ ಫ್ರಮ್ ಐಫೋನ್ ಆ್ಯಂಡ್ ಸ್ಯಾಮ್ಸಂಗ್, ಲೈಕ್ ಪ್ರೀಮಿಯಮ್ ಬ್ರ್ಯಾಂಡ್ಸ್ ಬಿಟ್ಟು ಬೇರೆ ಯಾವುದಾದ್ರು ಬ್ರ್ಯಾಂಡ್ಸ್ ಲೈಕ್ ಓಪೋ, ರಿಯಲ್ಮಿ, ವಿವೋ, ಆ ವಿಡಿಯೋ ಆ ಫೋನಲ್ಲೆಲ್ಲ ನೀವು ಈ ಮೈಕ್ ಯೂಸ್ ಮಾಡಬೇಕಂದ್ರೆ, ಸೊ ಅದನ್ನು ನೀವು ಎನೇಬಲ್ ಮಾಡಬೇಕಾಗುತ್ತೆ. ಮೈಕ್ ವರ್ಕ್ ಆಗಿಲ್ಲ ಅಂದ್ಕೊಂಬಿಡಿ. ನನಗೆ ಒಂದೇ ಒಂದು ಕನ್ಸರ್ನ್ ಏನಂದರೆ, ಇವರು ಒಂದು ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ, ಎಲ್ಲನೂ ಟೈಪ್ ಸಿ, ಅದೊಂದು ಒಳ್ಳೆ ವಿಷಯ. ಬಟ್ ನಾವು ರಿಸೀವರು, ಎರಡು ಮೈಕು, ಮೂರನ್ನ ಒಟ್ಟಿಗೆ ಚಾರ್ಜ್ ಮಾಡಬೇಕಂದ್ರೆ ಒಂದೇ ಕೇಬಲ್ ಅದು ಸಾಧ್ಯ ಆಗಲ್ಲ. ಅಟ್ಲೀಸ್ಟ್ ಒಂದು ಎರಡು ಕೇಬಲ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸುತ್ತೆ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಗೈಸ್, ಬೈ ಬೈ, ಟೇಕ್ ಕೇರ್, ಸಿ ಯು ಗೈಸ್ ಇನ್ ಅನದರ್ ವಿಡಿಯೋ.